एसीएम कोर्ट के हाजर नट किच्च सुदीप न्यायाधीशर मुंदे दाखलिसुत्ता नट सुदीप सिनिमा डेट्स विचार सुदीप एन कुमार मध्य कानून समरवाग्ता निटे कोर्ट के हाजर किच्च सुदीप ಕಳೆದ ತಿಂಗಳು ಕೂಡ ಹಾಜರಾಗಿದ್ರು ಅದಾದ ಮೇಲೆ ಕಾನೂನು ಸಮರಕ್ಕೆ ಸಿದ್ಧ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರು ಅದಾದ ಮೇಲೆ ಸುದೀಪ್ ಅವರನ್ನ ಸಂತೈಸುವಂತ ಕೆಲಸ ಆಗ್ತಾ ಇತ್ತು ರಾಜಿ ಸಂದಾನದ ಕೆಲಸಗಳು ಕೂಡ ಆಗ್ತಾ ಇದ್ವು ಅದು ಯಾವುದಕ್ಕೂ ಕೂಡ ಬಗ್ಗದಂಗೆ ಕಾಣಿಸ್ತಾ ಇಲ್ಲ ಕಿಚ್ಚ ಸುದೀಪ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಳಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರುಳಿ ಯಾವ ವಿಚಾರಕ್ಕಾಗಿ ಈಗ ಕಿಚ್ಚ ಸುದೀಪ್ ಕೋರ್ಟಿಗೆ ಹಾಜರಾಗಿರುವಂತದ್ದು ಏನೆಲ್ಲ ಆಗ್ತಾ ಇದೆ ಅಂತ ಪ್ರೇಮ್ ಏನಂದ್ರೆ ಪ್ರಮುಖವಾಗಿ ಎನ್ ಕುಮಾರ್ ಮತ್ತು ಕಿಚ್ಚ ಸುದೀಪ್ ನಡುವೆ ಒಂದಷ್ಟು ಏನೋ ಹಣಕಾಸಿನ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳಾಗ್ತಾ ಇತ್ತು ಆ ಸಂಬಂಧ ಕಿಚ್ಚ ಸುದೀಪ್ ಅವರು ಎನ್ ಕುಮಾರ್ ವಿರುದ್ಧ ಅಂದ್ರೆ ನಿರ್ಮಾಪಕ ಎನ್ ಕುಮಾರ್ ವಿರುದ್ಧ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ನ್ಯಾಯಾಧೀಶರ ಮುಂದೆ ಕೊಡಬೇಕಾಗುತ್ತೆ ಯಾವ ವಿಚಾರಕ್ಕಾಗಿ ನಾನು ಏನು ಈ ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದೀನಿ ಜೊತೆಗೆ ಅವರು ನನಗೆ ಯಾವ ರೀತಿಯಲ್ಲಿ ಅಂದ್ರೆ ಸಿವಿಲ್ ಮಾನನಷ್ಟ ಮೊಕದ್ದಮೆ ಆದ್ರೆ ಬೇರೆ ರೀತಿಯಲ್ಲಿ ಮತ್ತು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಆದ್ರೆ ಈ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಜೊತೆಗೆ ಅವರು ಅವರಿಗೆ ಮಾಡಿದಂತ ಅವಮಾನಗಳೇನು ಜೊತೆಗೆ ಸುಳ್ಳು ಆರೋಪಗಳೇನಿತ್ತು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳ ಸಮೇತವಾಗಿ ಸುದೀಪ್ ಅವರು ಒಂದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಬೇಕಿರುವಂತದ್ದು ಆ ಹಿನ್ನೆಲೆಯಲ್ಲಿ ಕಳೆದ 45 ನಿಮಿಷಗಳ ಹಿಂದೆ ಸುದೀಪ್ ಅವರು ಕೋರ್ಟ್ಗೆ ಹಾಜರಾಗಿರುವಂತದ್ದು ಕಳೆದ 45 ನಿಮಿಷಗಳಿಂದನೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸುದೀರ್ಘವಾಗಿ ಯಾವ್ಯಾವ ಘಟನಾವಳಿಗಳು ಏನಾಯ್ತು ಜೊತೆಗೆ ಎನ್ ಕುಮಾರ್ ಮತ್ತು ಸುದೀಪ್ ಅವರ ನಡುವೆ ನಡೆದಂತ ಒಪ್ಪಂದಗಳೇನು ಇವೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಇಡ್ ನೀಡ್ತಾ ಇರುವಂತದ್ದು ಮುಂದಿನ ವಿಚಾರಣೆ ಬಹುತೇಕ ಅಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ 17ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು ಇವತ್ತು ಹೇಳಿಕೆ ಕೊಟ್ಟ ನಂತರ ಆ ವಿಚಾರಣೆ ಎಲ್ಲಿಗೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಮುರುಳಿಧರ್ ತಮ್ಮೆಲ್ಲ ಮಾಹಿತಿಗಾಗಿ